ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ರೌಂಡ್ಅಪ್ನಲ್ಲಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದೆ. ಫಸ್ಟ್ ಫೇಸ್ ಟೋಲ್ ಪ್ಲಾಜಾ ಬಳಿ ಚಿರತೆ ರಸ್ತೆ ದಾಟೋ ದೃಶ್ಯ ಸೆರೆಯಾಗಿದೆ. ಕಳೆದ ವಾರ ಜಿಗಣಿ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿತ್ತು, ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪ್ರತ್ಯಕ್ಷವಾಗಿದೆ. ಏನೋ ಚಿರತೆ ಕಾಣಿಸಿಕೊಂಡ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಸಂಜೆ ವೇಳೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಶಾಲೆ ಬಸ್ ಮೇಲೆ ಪುಂಡರು ಅಟ್ಯಾಕ್ ಮಾಡಿದ್ರು. ಸ್ಕಾರ್ಪಿಯೋ ಕಾರ್ನಲ್ಲಿದ್ದ 8ಕ್ಕೂ ಹೆಚ್ಚು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಬಸ್ನ ಕಿಟಕಿಯನ್ನ ಹೊಡೆದು ತೊಂದರೆ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೂ ಸುರಕ್ಷತೆ ಇಲ್ವಾ ಬೆಂಗಳೂರು ಅಂತ ಪೋಸ್ಟ್ ಮಾಡಿ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ನಗರದಲ್ಲಿ 50 ಹೊಸ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಬಿಬಿಎಂಪಿ ಸಜ್ಜಾಗಿದೆ. ರಾಜ್ಯ ಸರ್ಕಾರದಿಂದ ಹೊಸ ಇಂದಿರಾ ಕ್ಯಾಂಟೀನ್ಗೆ ಅನುಮತಿ ಸಿಕ್ಕಿದ್ದು, ಶೀಘ್ರದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಬಿಬಿಎಂಪಿ ಟೆಂಡರ್ ಕರೆಯಲಿದೆ. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ಇಂದಿರಾ ಕ್ಯಾಂಟೀನ್ ತೆರೆಯುವ ಬಗ್ಗೆ ಘೋಷಣೆ ಮಾಡಿದ್ರು. ಈಗ ಟೆಂಡರ್ ಕರೆಯೋಕೆ ಬಿಬಿಎಂಪಿಗೆ ಸೂಚನೆ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಮೆಟ್ರೋ ನಿರೀಕ್ಷೆಯಲ್ಲಿದ್ದ ಏರ್ಪೋರ್ಟ್ ರಸ್ತೆಯ ಜನರಿಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಏರ್ಪೋರ್ಟ್ ಮೆಟ್ರೋ ಮಾರ್ಗದಲ್ಲಿ 2 ನಿಲ್ದಾಣಗಳನ್ನ ಕೈಬಿಡೋಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಬೆಟ್ಟ ಹಲಸೂರು ಮೆಟ್ರೋ ಸ್ಟೇಷನ್ 140 ಕೋಟಿ ವೆಚ್ಚದಲ್ಲಿ 130 ಕೋಟಿ ವೆಚ್ಚದಲ್ಲಿ ಚಿಕ್ಕಜಾಲ ನಿಲ್ದಾಣ ಮಾಡೋಕೆ ಬಿಎಂಆರ್ಸಿಎಲ್ ತೀರ್ಮಾನಿಸಿತ್ತು. ಆದರೆ ಅನುದಾನ ಸಮಸ್ಯೆ, ಮೂಲ ಡಿಪಿಆರ್ನಲ್ಲಿ 2 ನಿಲ್ದಾಣಗಳ ಪ್ರಸ್ತಾಪ ಇಲ್ಲದ ಕಾರಣ ಯೋಜನೆ ಕೈಬಿಡೋ ಸಾಧ್ಯತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 3 ದಿನಗಳ ಕಾಲ ವಿಂಟೇಜ್ ಕಾರುಗಳ ಪ್ರದರ್ಶನ ನಡೆಯಿತು. ಡಿಫ್ರೆಂಟ್ ಸ್ಟೈಲ್ನ ರೆಟ್ರೋ ಕಾರುಗಳು ಕಣ್ಮನ ಸೆಳಿತಾ ಇತ್ತು. ಅದರಲ್ಲೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಬಳಸಿದ್ದ ಡಾಸ್ ಕಿಂಗ್ಸ್ ವೇ ಕಸ್ಟಮ್ D49 ಕಾರು ಮತ್ತು ವಿಜ್ಞಾನಿ ಸಿವಿ ರಾಮನ್ ಬಳಸ್ತಾ ಇದ್ದ ಕಾರು ನೋಡುಗರ ಗಮನ ಸೆಳೆದು ಒಂದಕ್ಕೊಂದು ಕಾರುಗಳು ಅತ್ಯಾಕರ್ಷಕವಾಗಿದ್ದು ವಿಂಟೇಜ್ ಕಾರುಗಳನ್ನ ಕಂಡ ಸೆಟ್ಟಿ ಮಂದಿ ಫುಲ್ ಖುಷಿ ಪಟ್ರು. ನಿರ್ಭೀತಿಯಿಂದ ನಿಮ್ಮ ಪರವಾಗಿ